ಸುಮಾರು ಒಂದು 100 ಥಿಯೇಟರ್ ಮೇಲೆ ಒಂದು ರಿಲೀಸ್ ಮಾಡಿಸ್ಬೇಕಂತ ಇದು ಮಾಡ್ತಾ ಇದ್ವಿ, ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ, ಎಲ್ಲ ಆಚೆಚೆ ಓಡಾಟ ಮಾಡ್ತಾ ಇದೀವಿ, ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತು ಆಲ್ರೆಡಿ ಇವಾಗ ಎಲ್ಲ ಕಡೆ ಸಾಂಗ್ಸು ಎಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತು ನಮ್ಮ ದುಬೈ ಪ್ರೊಡಕ್ಷನ್ ಮೊದಲನೇ ಪ್ರಯತ್ನ. ಮತ್ತು ನನ್ನ ನಂಬಿ ಹಣ ಹಾಕಿದಂಥ ಡ್ಯಾಬ್ನಿ ನೀತು ಡಿಸೋಜ ಅವರೆಲ್ಲ ನಮ್ಮ ಸಪೋರ್ಟು, ನಾವೆಲ್ಲ ಪ್ರಯತ್ನ ಒಂದು ಒಟ್ಟಿಗೆ ಗೂಡಿ ನಾವು ಕೆಲಸ ಮಾಡ್ತಾ ಇದೀವಿ. ನೀವೆಲ್ಲ ನಮಗೆ ಸಾಥ್ ಕೊಡಬೇಕು, ನಿಮ್ಮ ಸಪೋರ್ಟು ನಮಗಿರಲಿ, ನಿಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ. ಇದೇ ಬರುವ April 12 ರಿಲೀಸ್ ಆಗ್ತಾ ಉಂಟು. ಹೌದು, ಅಲ್ಲಿ ಕತೆನೇ ನಾವು ಇದು ಮಾಡಿದ್ದು. ಅಲ್ಲಿ ಮಕ್ಕಳ ಸ್ಟೋರಿ ಅಂದರೆ ಒಂದು ರಜೆ ಟೈಮಲ್ಲಿ ಬಂದು ಹೋಗುವ ಸ್ಟೋರಿ. ಆ ರಜೆ ಟೈಮಲ್ಲಿ ಹಂಪಿಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಹೇಗೆ ಇರ್ತಾರೆ, ಅವ್ರ ಜೀವನ ಹೇಗಿರುತ್ತೆ, ಒಂದು ಸ್ಕೂಲ್ ರಜೆ ಆದಮೇಲೆ ಹೇಗಿರುತ್ತೆ, ಮತ್ತು ಅದೇ ಟೈಮಲ್ಲಿ ಸಿಟಿಯಲ್ಲಿ ಹೇಗಿರುತ್ತೆ ಅನ್ನೋದು ಈ ಮೂವಿಯಲ್ಲಿ ತೋರಿಸಿದ್ದೀವಿ ಸರ್. ಹಂಪಿನೇ ಒಂದು ಕತೆ, ಯಾಕಂದರೆ ಇಡೀ ಈ ಸತ್ ನಮ್ಮ ಕತೆ ಆದರೆ ಅದು ಬ್ಯಾಕ್ ಸಪೋರ್ಟ್ ಆಗಿ ಹಂಪಿ ನಿಂತಿದೆ. ನೀವು ಪ್ರತಿ ಪ್ರೇಮಲ್ಲಿ ಹಂಪಿ ನೋಡ್ಬೋದು. ಹಂಪಿ ಅಂದರೆ ನಮ್ಮ ಈ ಸದ ನಮ್ಮ ಹಂಪಿ ಉಳಿಬೇಕು, ಹಂಪಿ ಒಂದು ನಮ್ಮ ಕರ್ನಾಟಕ ಎಲ್ಲ ಜನಗಳು ನೋಡಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದವರೇ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು ಅದಕ್ಕೆ ಪ್ರವಾಸಕ್ಕೆ ಹೋಗುವಂಥದ್ದು. ಯಾಕಂದ್ರೆ ಹೊರಗಡೆಯಿಂದ ಜನ ಬರೋದು ಜಾಸ್ತಿ. ನಮ್ಮ ಹಂಪಿ ನಾವು ಸ್ವಲ್ಪ ರಕ್ಷಣೆ ಮಾಡಬೇಕು, ನಾವು ನೋಡೋದ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಹಂಪಿ. ಆ ಮೆಸೇಜ್ ಒಂದು ಮಾಡ್ತೀನಿ. ಮೂವಿ ನೋಡಿದ್ದೆ, ಚೆನ್ನಾಗಿ ಬಂದಿದ್ದೆ, ಚೆನ್ನಾಗಿ ಬಂದಿದ್ದೆ, ಖುಷಿ ಅನ್ನಿಸ್ತಾ ಉಂಟು. ಜಾಸ್ತಿ ಅದಕ್ಕಿಂತ ಜಾಸ್ತಿ ನನಗೆ ಪದ್ಯದಲ್ಲಿ ತುಂಬ ಒಳ್ಳೆ ಸೌಂಡ್, ಒಳ್ಳೆ ಮಕ್ಕಳು ಮಾಡಿದ ಆ್ಯಕ್ಟ್ಸ್, ಹಾಗೆಂದರೆ ಟೈಮ್ ಕೂಡ ಇರಲಿಲ್ಲ. ಅದು ನೋಡಿದ್ದೇನೆ, ಚೆನ್ನಾಗಿ ಬಂದಿದ್ದೆ. ನಾರ್ಮಲ್ ಮಕ್ಕಳಂದರೆ ಮಾಡ್ಬೋದು, ಆದರೆ ಈ ಮಕ್ಕಳು ನಮಗೆ ಸ್ಪೆಷಲ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ನನ್ನೊಂದು ಆಶ್ರಮ ಕೂಡ ನಮಗೆ ಮಂಗಳೂರಲ್ಲಿ ಇದೆ. ಅಂದರೆ ಅದು ಏಜ್ಡ್ ಅವ್ರದ್ದು, ಅದರಲ್ಲಿ ಮಕ್ಕಳು ಕೂಡ ಇದ್ದರು ಮೊದಲು, ಇವಾಗ ಇಲ್ಲ ಅಲ್ಲಿ ಮಕ್ಕಳು. ಸೊ ನಾನು ಅಲ್ಲಿ ಹೋಗುವಾಗ ಇಂಥ ಮಕ್ಕಳು, ನನಗೆ ಕೂಡ ಒಂದು ಸಣ್ಣ ಇರೋಕ್ಕೊಂದು ಆಸೆ ಇತ್ತು ಫಿಲ್ಮ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ಆ ಟೈಮಲ್ಲಿ ನಮಗೂ ಅಂತ ಚಾನ್ಸಸ್ ಇರಲಿಲ್ಲ. ಸೊ ಕಲಿಯೋದ್ರಲ್ಲಿ ನಮಗೆ ಇದಿತ್ತು. ಮತ್ತು ಈ ಮಕ್ಕಳು ಪುನೀತ್ ಹೇಳಿದ್ರೆ ಈಗಿಗೆ ಮಕ್ಕಳನ್ನು ನನಗೆ ತುಂಬ ಸಂತೋಷ ಆಯಿತು, ನನ್ನ ಹಸ್ಬೆಂಡ್ ಕೂಡ ಖುಷಿ ಆಯಿತು. ಸೊ ನಾನು ಅದರ ಹಿಂದೆ ಬಿದ್ದೆ, ನನಗೆ ಅದು ಮಾಡಲೇಬೇಕಂತೇಳಿ. ಕಲಾವಿದರ ಆಯ್ಕೆ ಅಂತ ಬಂದಿತ್ತು, ಅದರಲ್ಲಿ ನಾನು ಹೋಗಿ ಆಡಿಷನ್ ಮಾಡಿದೆ, ಸೆಲೆಕ್ಟ್ ಆಯಿತು. ಮತ್ತು ಒಂದು ಸಸಿ ಇದೆ, ಅದಕ್ಕೆ ನೀರು ಹಾಕಿದ್ದು ನಮ್ಮ ಗುರುಗಳು ಅಬ್ದುಲ್ ಸರ್ ಅಂತ. ಮತ್ತು ಅದಕ್ಕೆ ರಕ್ಷಣೆ ಕೊಡಕ್ಕಂತ ಬಂದಿದ್ದು ನಮ್ಮ ತಂದೆ ತಾಯಿ. ಅದಕ್ಕೆ ಹಣ್ಣಾಗಿ ಹುಟ್ಟಿದ್ದು ನನ್ನ ಫ್ರೆಂಡ್ಸು. ಇವರೆಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನಗೆ ಪಿಕ್ಚರಲ್ಲಿ ಇವನ ಹೆಸರು ಶಾಯಲ್ ಅಂತ, ಇವನು ನನಗೆ ಫ್ರೆಂಡ್ ಆಗಿರ್ತಾನೆ ಫಿಲ್ಮಲ್ಲಿ. ಮತ್ತು ರುಸ್ತುಮು, ಅವನು ನನಗೆ ಫ್ರೆಂಡ್ ಆಗಿರ್ತಾನೆ. ಎಲ್ಲರೂ ನನಗೆ ಫ್ರೆಂಡ್ ಆಗಿರ್ತಾರೆ. ಫಿಲ್ಮ್ ನೋಡಿರಿ, ಭಾಳ ಸಪೋರ್ಟ್ ಬೇಕೆಂದು. ಥ್ಯಾಂಕ್ ಯು. ಎಲ್ಲರೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಾಯಲ್ ಅಂತ. ನಾನು ಫಿಲ್ಮಲ್ಲಿ ನಾನು ಹಾಡು ಹೇಳೋದು, ಕೀಬೋರ್ಡ್ ಬಳಸೋದು, ತಬಲ ಕೀಬೋರ್ಡ್ ಬಳಸೋದು ಎಲ್ಲ ಆ್ಯಕ್ಟ್ ಮಾಡ್ತೀನಿ. ನನಗೆ ಹಂಪಿಯಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ನನಗೆ ಶೂಟಿಂಗ್ ಹೆಂಗಾಗಿತ್ತು ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ನನಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು, ಮತ್ತು ಎಲ್ಲರೂ ಒಳ್ಳೆ ಮಾಡ್ತಿದ್ರು. ಹಾಡು ಹೇಳ್ತೀನಿ ನಾನು. ಒಂದ್ ಲೈನ್ ಹಾಡು ಹೇಳ್ತೀಯಾ, ನೀನು ಒಳ್ಳೆ ಸಿಂಗರ್ ಅಂತ. ನೀನು ಹೌದು, ಮತ್ತ ಹಾಡು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೊಡಬಲ್ಲೆನೆ ಒಂದು ದಿನ. ಮೈ ನೇಮ್ ಇಸ್ ಪ್ರಾಪ್ತಿ, ಐ ಆಮ್ ಇನ್ ಫೋರ್ತ್ ಗ್ರೇಡ್. ಐ ಹ್ಯಾವ್ ಆಕ್ಟೆಡ್
As Poorthi, I would just like to tell all the best to my spirit. ಇರುಪ ಈ ಚಿತ್ರವನ್ನು ಈ ತಿಂಗಳ 12ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಮಾಡೋಕ್ಕೆ ನಿರ್ಮಾಪಕರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಎಷ್ಟು ಥಿಯೇಟರ್ಸ್ ಆಗುತ್ತೋ ಮಲ್ಟಿಪ್ಲೆಕ್ಸ್ ಪ್ಲಸ್ ಮ್ಯಾಕ್ಸಿಮಮ್ ಎಷ್ಟು ಥಿಯೇಟರ್ಸ್ ಆಗುತ್ತೋ ಅಷ್ಟು ಥಿಯೇಟರ್ಸ್ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಟಿವಿ ಸಿರಿ ಟಿವಿ ಸಿರಿ ನಮ್ಮ ಸಿರಿ ಮೊಬೈಲ್ ಟಿವಿ 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 ಸಿರಿ ಟಿವಿ ಸಿರಿ ಮೊಬೈಲ್ ಟಿವಿ ಸಿರಿ ಲೈವ್ ಚಾನೆಲ್ ಸಿರಿ ಟಿವಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.